ಇನ್ನು ವಿಶ್ವಕಪ್ ಗೆಲುವಿಗಾಗಿ ದೇವಸ್ಥಾನದ ಎಂಟೂ ದಿಕ್ಕುಗಳಿಗೆ ಈಡುಗಾಯಿ ಹೊಡೆಯಲಾಗ್ತಾ ಇದೆ. ಈಡುಗಾಯಿ ಮೂಲಕ ಶಕ್ತಿ ದೇವತೆ ಕಾಳಿಕಾಂಬೆಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಮಂಡ್ಯದಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಂದ ನಡೀತಾ ಇರುವಂತಹ ಪೂಜೆ ಇದು. ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬೆಗೆ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ದೇವಸ್ಥಾನದ ಬಳಿ ಎಂಟೂ ದಿಕ್ಕುಗಳಲ್ಲಿ ಈಡುಗಾಯನ್ನ ಹೊಡೆದಿದ್ದಾರೆ ಅಭಿಮಾನಿಗಳು. ವಿಶೇಷ ಪೂಜೆಯಿಂದ ಭಾರತದ ಗೆಲುವು ನಿಶ್ಚಿತ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ಭಾರತದ ತ್ರಿವರ್ಣ ಧ್ವಜವನ್ನ ಹಿಡಿದು ಕ್ರಿಕೆಟ್ ಅಭಿಮಾನಿಗಳು ಜಯ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಇಡೀ ದೇಶಾದ್ಯಂತ ನಡೀತಾ ಇರುವಂತಹ ಪೂಜೆ ಪುನಸ್ಕಾರಗಳಿವು ಅಂತಲೇ ಹೇಳಬಹುದು. ಇನ್ನು ನೀವೇನೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಇದು ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬೆಗೆ ಅಭಿಮಾನಿಗಳು ಸಲ್ಲಿಸಿರುವಂತಹ ವಿಶೇಷ ಪೂಜೆ ಇದು. ದೇವಸ್ಥಾನದ ಎಂಟೂ ದಿಕ್ಕುಗಳಲ್ಲಿ ಈಡುಗಾಯನ್ನು ಹೊಡೆದು ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದು ಅಭಿಮಾನಿಗಳು ಜಯ ಘೋಷಣೆಗಳನ್ನು ಕೂಗಿದ್ದಾರೆ. ಭಾರತ ದೇಶ ಗೆಲ್ಲಬೇಕು ಅಂತೇಳಿ ನಮ್ಮ ಭಾರತ ದೇಶದ ಎಲ್ಲ ಆಟಗಾರರ ಹೆಸರಲ್ಲಿ ಅವನು ಪೂಜೆ ಮಾಡಿ ಅವ ಇದು ಮಾಡ್ಕೊಳ್ಳೆ ಆಶೀರ್ವಾದ ಕಾಳಮ್ಮ ಆಶೀರ್ವಾದ ತಮ್ಮ ಆಶೀರ್ವಾದ ವಿಶ್ವಕಪ್ ನಿಮ್ಮ ಆಶೀರ್ವಾದ ಕಾಳಮ್ಮ ಆಶೀರ್ವಾದ ನಮ್ಮ ಭಾರತ ದೇಶದ ನಾಳೆ ವಿಶ್ವಕಪ್ ನಮ್ಗೆ ಗೆಲ್ಲಬೇಕು, ಕಪ್ಪು ನಮ್ದಾಗಬೇಕು. ನಿಮ್ಮ ಆಶೀರ್ವಾದ ತಾಯಿ ಕಾಳಮ್ಮ ಆಶೀರ್ವಾದ ಎರಡೂ ಇರಬೇಕು. ಕ್ರಿಕೆಟ್ ನಮ್ಮ ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ. ಇವತ್ತು ನಮ್ಮ ಭಾರತ ದೇಶ ಗೆಲ್ಲಬೇಕು ಅಂತೇಳಿ ನಮ್ಮ ಶಕ್ತಿ ದೇವತೆ ಕಾಳಮ್ಮದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ಪೂಜೆ ಮಾಡಿಸಿದ್ವಿ ಮತ್ತು ಎಂಟು ದಿಕ್ಕುಗಳು ಕೂಡ ಒಂದು ಈಡುಗಾಯನ್ನ ತೆಗೆದು ಈಡುಗಾಯನ್ನ ಹೊಡೆದಿದ್ವಿ. ಈ ಈಡುಗಾಯಿ ವಿಶೇಷತೆ ಮತ್ತು ಪೂಜೆ ವಿಶೇಷತೆ ಏನಂತಂದರೆ ಏನು ಇವತ್ತು ನಡೀತಾ ಇದೆ ವಿಶ್ವಕಪ್ಪು, ಆ ವಿಶ್ವಕಪ್ಪು ನಮ್ಮದಾಗಬೇಕು. ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರರು ವಿಶ್ವಕಪ್ಪನ್ನ ಗೆದ್ದು 130 ಕೋಟಿ ಜನರಿಗೆ ಅವರು ಹೆಗ್ಗಳಿಕೆ ಆಗಬೇಕು. 130 ಕೋಟಿ ಜನಸಂಖ್ಯೆ ನಮ್ಮ ಆಟಗಾರರ ಮೇಲೆ ಆಶೀರ್ವಾದ ಇರಬೇಕು. ವಿಶೇಷವಾಗಿ ನಮ್ಮ ತಾಯಿ ಶಕ್ತಿ ದೇವತೆ ಕಾಳಮ್ಮನ ಆಶೀರ್ವಾದ ಇರಬೇಕಂತೇಳಿ ಇವತ್ತು ವಿಶೇಷವಾಗಿ ಪೂಜೆ ಮಾಡಿಸಿದ್ದೀವಿ. ನಾಳೆ ಶುಭ ಏನು ಇವತ್ತು ಕ್ರಿಕೆಟ್ ಗೆದ್ದು ಶುಭವಾಗಲಿ ಅಂತೇಳಿ ನಾವು ತಾಯಿ ಕಾಳಮ್ಮನಲ್ಲಿ ಬೇಡ್ಕೊಳ್ತೇವೆ. ಏನು ಅಭಿಮಾನಿಗಳಾಗಿ ಇಂದು ನಡೆಯುವಂಥ ವಿಶ್ವಕಪ್ ಫೈನಲ್ ಪಂದ್ಯಾವಳಿ ಏನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಣ ಪಂದ್ಯಾವಳಿ ಇದೆ, ಇದರಲ್ಲಿ ನಮ್ಮ ಭಾರತ ತಂಡ ಈ ಬಾರಿ ವರ್ಲ್ಡ್ ಕಪ್ಪನ್ನು ಹೊಡೆದು ಇಡೀ ದೇಶದ ಕ್ರಿಕೆಟ್ ಅಭಿಮಾನಿಗಳ ಜೊತೆಗೆ ಇಡೀ ವಿಶ್ವದ ಅಭಿಮಾನಿಗಳು ಸಹ ಸಂತಸವನ್ನು ತರಲಿ ಅಂತ ತಾಯಿ ಕಾಳಮ್ಮನಲ್ಲಿ ಎಲ್ಲ ಕ್ರಿಕೆಟ್ ಆಟಗಾರರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಇಂಜುರಿ ಆಗಬಾರ್ದು ಅಂತ ಕೇಳಿಕೊಂಡು ನಮ್ಮ ದೇಶದ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಲಿ ಅಂತ ಶಕ್ತಿ ದೇವತೆ ಕಾಳಮ್ಮ ತಾಯಿಯಲ್ಲಿ ಪೂಜೆಯನ್ನು ಮಾಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಭಾರತ ಕ್ರೀಡಾ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತಾ ಇದೆ. ಈಗ ನಡೆದಂಥ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, ಅದರಲ್ಲೂ ಒಳ್ಳೆಯ ಮೆಡಲ್ನ ನಾವು ತಗೊಂಡಿದ್ದೀವಿ. ಮತ್ತು ಮೊನ್ನೆ ನಡೆದಂಥ ಹಾಕಿ ತಂಡ ಮಹಿಳಾ ತಂಡ ಏಷ್ಯಾ ಕಪ್ನ ಗೆಲ್ತು, ಅದೇ ರೀತಿ ಈಗ ಭಾರತ ಕ್ರಿಕೆಟ್ ತಂಡವು ಸಹ ವಿಶ್ವಕಪ್ನ ಗೆದ್ದು ನಮ್ಮ ಎಲ್ಲ ಅಭಿಮಾನಿಗಳಿಗೆ ಸಂತಸವನ್ನು ತರಲಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.